ಸೊ ಇವನಿಗೆ ಹೆಡ್ ಶಾಟ್ ಬಿತ್ತು. ಇವನು ಸ್ಪಾಟ್ ಅಲ್ಲಿ ಪಟಾಕಿ ಆಗ್ಬೇಕಿತ್ತು, ಬಟ್ ಆಗ್ಲಿಲ್ಲ. ಬಿಕಾಸ್ ಸೀರಿಯಲ್ ಅಲ್ಲಿ ನಥಿಂಗ್ ಇಸ್ ಇಂಪಾಸಿಬಲ್. ಕುಡ್ಕೊಚ್ಚಿ ಮನ ಪ್ರಸಾದ ಅಂತ ಅನ್ಕೊಂಡ ಎಪ್ಪಡನ್ನ ಇಲ್ಲವ. ಸೊ ಇವನು ತನ್ನ ಹೆಂಡತಿ ಹತ್ರ ಸ್ವಲ್ಪ ಪ್ರಸಾದ ತಿನ್ಬೇಕಂತ ಹೇಳ್ತಾನೆ. ಹೆಂಡತಿ ಕೂಡ ಪ್ರಸಾದ ತಂದು ತಿನ್ನಿಸ್ತಾಳೆ. ಉಪ್ಪು ಕೊಂಚು ತಕ್ಕುವ ರತ್ನ. ಇವನು ಸಾಯುವ ಟೈಮ್ ಅಲ್ಲಿ ಕೂಡ ಹೇಳ್ತಿದ್ದಾನೆ, ಪ್ರಸಾದ ಚಪ್ಪೆ ಆಗಿದೆಂತೆ, ಪ್ರಸಾದಕ್ಕೆ ಉಪ್ಪು ಕಡಿಮೆ ಆಗಿದೆಂತೆ. ಆಯ್ತಪ್ಪ, ನೀನು ಚೈನೀಸ್ ಹೋಟೆಲ್ ಅಲ್ಲಿ ದೊಡ್ಡ ಕುಕ್ಕು, ಆದ್ರೆ ಸಾಯುವ ಟೈಮ್ ಅಲ್ಲಿ ಕೂಡ ಉಪ್ಪು ಖಾರ ಬೇಕಾ? ಆ್ಯಂಡ್ ಗೈಸ್, ಇಷ್ಟು ಹೇಳಿ ಆದ್ರೂ ಸಾಯ್ತಾನ? ಇಲ್ಲ, ಇವನು ಕಾರ್ ಡ್ರೈವ್ ಮಾಡ್ತಾ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾನೆ. 5 minutes later ಸ್ವಲ್ಪ ಟೈಮ್ ಆದ ನಂತರ ಸಡನ್ ಆಗಿ ಬ್ರೇಕ್ ಆಗ್ತಾನೆ. ಆ್ಯಂಡ್ ಹೆಂಡತಿಗೆ ಹೇಳ್ತಾನೆ ಸೀಟ್ ಬೆಲ್ಟ್ ಹಾಕು ಅಂತ. ಇವ ಸಾಯುವ ಟೈಮ್ ಅಲ್ಲಿ ಕೂಡ ಈ ಒಂದು ಸ್ಟೈಲ್ ನೋಡಿ. 2 hours later ಆ್ಯಂಡ್ ತುಂಬಾ ಬಿಸಿಲಿದೆ ಅಂತ ಹೇಳಿ ತನ್ನ ಹೆಂಡತಿಗೆ ಎಳನೀರು ಕುಡಿಸ್ತಾನೆ. ಗೈಸ್, ಈಗೊಂದು ಟ್ವಿಸ್ಟ್ ಇದೆ, ಸರಿಯಾಗಿ ಈ ವಿಡಿಯೋ ನೋಡಿ. ಜಸ್ಟ್ ಹೋಟೆಲ್ ಅಲ್ಲಿ 20 rupees ಸಿಗುವ ಒಡೆ ತಾಗಿ ಹಾಸ್ಪಿಟಲ್ ಗೆ ಅಡ್ಮಿಟ್ ಕೂಡ ಆಗ್ತಾಳೆ. ಆದ್ರೆ ತಲೆಗೆ ಗನ್ ಶಾಟ್ ಬಿದ್ದಿರುವ ಇವನು ಇನ್ನು ಕೂಡ ಅಡ್ಮಿಟ್ ಆಗ್ಲಿಲ್ಲ. ನಂಗೊಂದು ಅರ್ಥ ಆಗ್ಲಿಲ್ಲ, ಇವಳ ತಲೆಗೆ ಬಿದ್ದದ್ದು ಒಂದು ಸಣ್ಣ ಒಡೆ, ಆದ್ರೆ ತಲೆಗೆ ಬ್ಯಾಂಡೇಜ್ ಮಾಡಿದ್ದು ಇಷ್ಟು. ಇವರ ಈ ಐ ಡ್ರಾಮಾ ನೋಡಿ ಒಡೆ ಕೂಡ ಹೇಳುತ್ತೆ, ಆರ್ ಯು ಕಾಮಿಡಿ ಮೀ? ಸರ್, ಅವಳಿಗೆ ಏನ್ ಕಾದಲ್ಲಿ, ಮೀರು ಮುಂದೆ ಫಸ್ಟ್ ಏಡ್ ತೀಸ್ಕೊಂಡು. ಓ ಅಣ್ಣ, ಅವ ಫಸ್ಟ್ ಏಡ್ ತಗೊಳ್ಳಿಕ್ಕೆ ಸೈಕಲ್ ಅಲ್ಲಿ ಬಿದ್ದದ್ದಲ್ಲ, ಗನ್ ಶಾಟ್ ಬಿದ್ದದ್ದು. ಗೈಸ್, ಡಾಕ್ಟರ್ ಹೇಳುವುದನ್ನು ಇನ್ನೊಮ್ಮೆ ಸರಿಯಾಗಿ ಕೇಳಿ. ಹಾರ್ಟ್ಲು ಹೋಲು ಪಡೆದಿ, ಹಾರ್ಟ್ಲು ಹೋಲು ಪಡೆದಿ. ಅಯ್ಯೋ ದೇವ, ಒಡೆ ಬಿದ್ದದ್ದು ತಲೆಗೆ, ಆದ್ರೆ ಹಾರ್ಟಲ್ಲಿ ಹೇಗೆ ಹೋಲಾಯ್ತು? ಒಡೆಯಲ್ಲಿದ್ದ ಹೋಲನ್ನು ಹಾರ್ಟಿಗೆ ಫಿಕ್ಸ್ ಮಾಡಿದ್ರು. ಜಸ್ಟ್ ಒಂದು ಸ್ಮೂತ್ ಆಗಿರುವ ಒಡೆ ತಾಗಿ ಇವನ ಹೆಂಡತಿ ಸತ್ತೋಗ್ತಾಳೆ. ಆದ್ರೆ ಈ ಪುಣ್ಯಾತ್ಮ ಇನ್ನು ಕೂಡ ಬದುಕಿದ್ದಾನೆ.